ನಿಮ್ಮ ಆಸೆ ಏನು ಅಂತ, ಏನ್ ಆಗ್ಬೇಕು, ಏನ್ ಇದು ಮಾಡ್ಬೇಕು? ನಾನು ಡೈರೆಕ್ಟರ್ ಆಗ್ಬೇಕಂತ ಆಸೆ ಇತ್ತು, ಅದಕ್ಕೆ ಇಂಡಸ್ಟ್ರಿಗೂ ಬಂದೆ. ನಾನು ಈಗ ಒಂದು 6 ವರ್ಷ ಇಂಡಸ್ಟ್ರಿಲೇ ಇದ್ದೆ. ಏನ್ ಮಾಡ್ತಿದ್ದೆ? ಸೆಟ್ ಬಾಯ್ಗೆ ಸೇರ್ಕೊಂಡೆ ಫಸ್ಟ್. ಫಸ್ಟ್ ಸೇರ್ಕೊಳ್ಳೋಣ ಇಂಡಸ್ಟ್ರಿಗೆ, ಒಂದು 5 ವರ್ಷ 6 ವರ್ಷ ಟೈಮ್ ಹಿಡಿಯುತ್ತೆ ಅಂದ್ರೆ ಸಾಧಕರದೆಲ್ಲ ಕತೆ ಕೇಳಿರ್ತೀವಲ್ಲ, ನಾವು ಬಂದು 5 ವರ್ಷ ಆಯ್ತು 6 ವರ್ಷ ಆಯ್ತು ಹಿಂಗದೆ. ಇಲ್ಲ, ನಾನು ಆಲ್ಮೋಸ್ಟ್ ಸಿನಿಮಾ ಸೆಟ್ ಅಲ್ಲಿ ಮಾಡ್ತಿದ್ದೆ, ಸಿನಿಮಾಗಳು ಮಾಡ್ತಿದ್ದೆ, ಈಗ ರಿಯಾಲಿಟಿ ಶೋಗಳಿಗೆ ಹೋಗ್ತಿದ್ದೆ, ಹ್ಯಾಡ್ಗಳು ಮಾಡ್ತಾ ಇದ್ದೆ ಸೆಟ್ ಬೈ ಆಗಿ. ಆವಾಗಲಿಂದನೇ ಏನೋ ಒಂದು ನಾನು ಗುರುತಿಸ್ಕೋಬೇಕು ಅಂತ. ಇಲ್ಲ, ಫಸ್ಟ್ ಊರಲ್ಲಿ ಇತ್ತು ಗುರುತಿಸ್ಕೋಬೇಕಂತ, ಅದನ್ನ ನೆರವೇರಿಸ್ಕೊಳ್ಳೋಣ ಅಂತ ಇಂಡಸ್ಟ್ರಿ ಬಂದೆ. ಇಲ್ಲ ಆಗಲಿಲ್ಲ, ಯಾಕಂದರೆ ಇಂಡಸ್ಟ್ರಿ ಗೊತ್ತು, 15 ದಿನ ಕೆಲಸ ಇದ್ರೆ 15 ದಿನ ಕೆಲಸ ಇರಲ್ಲ, ಶೂಟಿಂಗ್ ಇದ್ರೆ ಬಿರಿಯಾನಿ, ಇಲ್ಲಾಂದ್ರೆ ಚಿತ್ರರಂಗಕ್ಕೆ ಗೊತ್ತಿರಲ್ಲ, ಹಂಗಾಗಿ ರೂಮ್ ಬಾಡಿಗೆ ಕಟ್ಟಕ್ಕೆ ಆಗ್ತಿರಲ್ಲ, ಹಂಗಾಗಿ ಇದಲ್ಲ ನಮಗೆ ಅಂದೇಳಿ ಸಾಕನ್ಸ್ಬಿಡ್ತು. ಯಾಕಂದರೆ ತುಂಬ ವರ್ಷಗಳಾದವು, ಇಲ್ಲೇನು ಫಲ ಸಿಗ್ತಾ ಇಲ್ಲ. ನಿಮ್ಗೆ ಅನಿಸುತ್ತಲ್ಲ, ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಲ್ಲೇನು ನನಗೆ ಸಿಗ್ತಾ ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ. ಅದು ನನಗೆ ಇಲ್ಲೇನು ಸಕ್ಸಸ್ ಕಾಣ ಅಂತ ಗೊತ್ತಾಯಿತು. ಹಂಗಾಗಿ ನಾನು ಮತ್ತೆ ಊರ ಕಡೆ ಹೋದೆ. ಫಸ್ಟಿಗೆ ಬಂದಾಗ ಬೆಂಗಳೂರು ಅಡ್ಜಸ್ಟ್ ಆಗಿಲ್ಲ, ಏನೋ ಒಂದು ಕಷ್ಟ ಆ ಥರದಿಂದ ಮತ್ತೆ ವಾಪಸ್ ಹೋಗಿ ಅಡ್ಜಸ್ಟ್ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲಿಲ್ಲ, ಆಮೇಲೆ ಹೋಗ್ತಾ ಅಡ್ಜಸ್ಟ್ ಆಯಿತು. ಅದೇ ಸ್ವಲ್ಪ ಬದಿ ಏನಂದರೆ ಸಕ್ಸಸ್ಸು ಮತ್ತು ಹಣ, ಮನೆ ಬ್ಯಾಕ್ಗ್ರೌಂಡು, ಬಡತನ, ಮನೆ ಕಡೆ ಹೊಡ್ಕೋಬೇಕು, ತಮ್ಮ ಓದ್ತಾ ಇದ್ದ, ತಂಗಿ ಮದುವೆ ಬೇರೆ ಮಾಡಿದ್ವಿ, ಸಾಲ ಇತ್ತು. ಅಂದರೆ ಇಲ್ಲಿ ಅವಕಾಶಗಳು ಅಂದರೆ ನೀವು ಇಲ್ಲಿ ಗುರುತಿಸ್ಕೋಬೋದು. ಪೇಮೆಂಟನ್ನು ಆಸೆನೆ ಬಿಡಬೇಕು ಇಂಡಸ್ಟ್ರಿಲಿ, ಎಕ್ಸ್ಪೆಕ್ಟೇಷನ್ ಬಿಟ್ಟು ಬರೀ ಅವ್ರು ಹೇಳಿದ್ದು ನಾವು ಮಾಡ್ಕೊಂಡು ಕಲಿತೀವಿ. ಇಲ್ಲ ನಿಮ್ಗೆ ಪೇಮೆಂಟು ಬೇಕು, ಅದು ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಅಲ್ಲೇ ಹಂಗಾಗಿ ನೀವು ಪೇಮೆಂಟಿಗೆ ಕೆಲಸ ಮಾಡೋಣ, ಪೇಮೆಂಟ್ಗೆ ಅಷ್ಟೇ ಇರೋ ಆಯ್ತಾರ. ಓಕೆ, ಮನೆ ಕಡೆ ಎಲ್ಲ ಹೇಗಿದೆ, ಚೆನ್ನಾಗಿದ್ದೀರಾ ಅಂತ? ನಿಮ್ಮ ಮನೆ ಕಡೆ ಈಗ ಪ್ರೆಸೆಂಟ್ ಸೆಟ್ಲ ಯಾವ ಥರ? ಇಲ್ಲ, ಸೆಟಲ್ ಇಲ್ಲ, ಬಡತನ ಅಂದರೆ ಒಂದು 5 ಎಕರೆ ಜಮೀನು ಇದೆ, ಅದೇ ನೀರಾವರಿ ಇಲ್ಲ, ಎಲ್ಲ ಬೆದ್ಲು, ಮಳೆ ಬಂದರೆ ಬಿತ್ತುತ್ತೀವಿ, ಇಲ್ಲಾಂದ್ರೆ ಇಲ್ಲ, ಈ ವರ್ಷ ಏನಿಲ್ಲ, ಹಂಗೆ 1 ವರ್ಷ ಬಂದರೆ 1 ವರ್ಷ ಬರಲ್ಲ. ಅಪ್ಪಾಜಿ ಕೂಲಿ ಕೆಲಸ ಮಾಡ್ತಾರೆ, ಬಿಡುವಿನ ಟೈಮಲ್ಲಿ ವ್ಯವಸಾಯ ಮಾಡ್ತಾರೆ, ಎರಡೂ ನಡೀತಾ ಇದೆ. ಅಪ್ಪಾಜಿ ಮನೆ ನಡೆಸ್ತಾ ಇರೋದು, ನಂದು ಫೋಟೋಗ್ರಫಿ ಬಿಸ್ನೆಸ್ಸು, ಅದು ಸೀಸನ್ ಇದು, ಇದ್ರೆ ಇತ್ತು ಇಲ್ಲದ್ರೆ ಇಲ್ಲ. ಹಂಗಾಗಿ ನನ್ನ ಖರ್ಚು ನಾನು ಸಂಪಾದನೆ ಮಾಡೋ ಸದ್ಯಕ್ಕೆ ಅದೇ, ಏನಾದರೂ ಸಣ್ಣ ಪುಟ್ಟ ಸಾಲ ಮಾಡೋದು ತೀರಿಸೋದಾಗುತ್ತೆ. ಡೈಲಿ ಮನೆ ನಡೆಸೋದು ಅಪ್ಪಾಜಿನೇ. ನಿಮ್ಮ ತಮ್ಮ ಅವರೆಲ್ಲ ಏನು ಮಾಡ್ಕೊ? ತಮ್ಮ ಇಂಜಿನಿಯರಿಂಗ್ ಮುಗಿಸಿದ್ದೇನೆ, ಸ್ವಲ್ಪ ಜಾಬ್ ಸರ್ಚಲ್ಲಿ ಇದ್ದಾನೆ. ನೀವೇ ಅವ್ರಿಗೆ ಓದಿಸಿರೋದಾ? ಏನು ಮನೆಯವ್ರು, ಅಪ್ಪ ಅಮ್ಮ ಇವೆಲ್ಲ ಸೇರೋದು. ಅಂದರೆ ಮನೆಯವ್ರ ಸಪೋರ್ಟ್ ಎಲ್ಲ ಇದೆ ನಿಮಗೆ ಏನಾದರೂ? ಸಪೋರ್ಟ್ ಇದೆ ಅಂದರೆ ಯಾರೇ ಮನೆಯಲ್ಲಿ ದುಡಿದ್ರೆ ಸಪೋರ್ಟ್ಸ್. ಈಗ ಸುಮ್ಮನೆ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೀನಿ, ಅದರಿಂದ 1 ರೂಪಾಯಿ ಬರ್ತಾ ಇಲ್ಲ, ಅವ್ರಿಗೆ ಬೇಜಾರಿದೆ. ಇವ್ನು ನೀವು ಸುಮ್ಮನೆ ವಿಡಿಯೋ ಮಾಡ್ಕೊಂತ ಹೋಗೋಣ, ಅದರಿಂದ ಏನು 1 ರೂಪಾಯಿ ಬರ್ತಾ ಇಲ್ಲ, ಇದು ದುಡ್ಡು ಬರಲಿಲ್ಲ ಅದಕ್ಕೆ ಮಾಡೋಕ್ಕು, ಆ ಥರ ಎಲ್ಲ ಅವರು ಗೊಂದಲಗಳಿದ್ದು. ಈಗಾದರೂ ಅಷ್ಟೇ ಗೊತ್ತದ್ದು, ಈಗ ಇಷ್ಟೊಂದು ಫೇಮಸ್ ಆಗಿನಿ, ಪಾಪ್ಯುಲರ್ ಆಗಿನಿ, ದುಡ್ಡು ಬರ್ತಿದ್ದು ಅನ್ಕೊಂಡಿದ್ದಾರೆ ತುಂಬ ಜನ. ಆ ಥರದ್ದೇನು ಇನ್ಸ್ಟಾಗ್ರಾಮಿಂದ ಯಾವುದೋ 1 ರೂಪಾಯಿನೂ ಬಂದಿಲ್ಲ. ಈಗ ನಮ್ಮ ಅಪ್ಪಾಜಿಗೆ ಓಕೆ ದುಡ್ಡು ಬರಲಿದ್ರೆ ಅಂತಪ್ಪ, ಇಷ್ಟೊಂದು ಗುರ್ಸ್ಕೊಂಡಿದ್ಯಾ, ನಮ್ಮೂರು ಜನ ಎಲ್ಲ ಹಂಗೆ ಹೊಗಳ್ತಾ ಇದಾರೆ, ಅಷ್ಟು ಸಾಕು ನೋಡೋಣ, ಮುಂದಿನಲ್ಲಿ ಅದು ಮುಂದಿನ ದಿನಗಳಲ್ಲೇನು ಬರ್ತತೇನೋ, ಸರಿ ನೋಡು ನಿನ್ನ ಹಣೆ ಬರ್ದೆ ಹೆಂಗೈತೆ. ಹೆಸರು ಅಂತೂ ಮಾಡೋಕ್ಕೆ ಸದ್ಯ ಅಷ್ಟು ಮಾಡಿದ್ಯಾ, ಅದರಿಂದ ಯೂಸ್ ಮಾಡ್ಕೊಂಡು ಸ್ವಲ್ಪ ದುಡಿಮೆ ಕಡೆಯೂ ಕೊಡು, ಇದು ಹೆಸರು ಎಷ್ಟೇ ಇದ್ರು 4 ದಿನ ಹೊಟ್ಟೆ ಪಾಡು ನೋಡ್ಕೊ ಅಂತಿದ್ದಾರೆ. ಅಂದರೆ ಎಲ್ಲ ಹೇಳ್ತಾರೆ, ಏನೋ ಒಂದು ವಿಡಿಯೋ ಮಾಡಿದ ತಕ್ಷಣ ಒಂದಿಷ್ಟು ಫಾಲೋವರ್ಸ್ ಆದ ತಕ್ಷಣ ಒಂದಿಷ್ಟು ಹಣ ಬರುತ್ತೆ, ಹೌದು ಆ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ, ಗೊತ್ತಿರಲ್ಲ ನಿಜ ಕಷ್ಟ ನಿಜ ಅಂತ ಗೊತ್ತಿರಲ್ಲ. ಅದೇ ಅವ್ರು ಹಂಗೆ ಅನ್ಕೊಂಡಿದ್ದಾರೆ, ಮಿಲಿಯನ್ ಗಟ್ಟಲೆ ಯೂಸ್ ಹೋಗ್ತಿದೆ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾನೆ, ದುಡ್ಡು ಸಖತ್ತೇ ಬಂದಿರುತ್ತೆ ಅಂತ. ಇಲ್ಲ, ಇದರಿಂದ 1 ರೂಪಾಯಿನೂ ಬರಲ್ಲ ಸರ್, ಇನ್ಸ್ಟಾಗ್ರಾಮಲ್ಲಿ 1 ರೂಪಾಯಿನೂ ಬರಲ್ಲ, ಯೂಟ್ಯೂಬಲ್ಲಿ ಬರುತ್ತೆ, ಎಲ್ಲರಿಗೂ ಗೊತ್ತಿರೋದೆ ಅದು. ಅಂದರೆ ಜನಗಳಿಗೆ ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ದುಡ್ಡು ಬರಲ್ಲ ಗೊತ್ತಾಗ್ತಿಲ್ಲ, ಓ ವಿಡಿಯೋ ಮಾಡ್ತಿದ್ದಾರೆ ದುಡ್ಡು ಬರ್ತಿದ್ದೆ ಅನ್ಕೊಂಬಿಟ್ಟಿದ್ದಾರೆ. ಅಂದರೆ ಇಷ್ಟೊಂದು ಫಾಲೋವರ್ಸ್ ಇದಾರಲ್ವಾ, ವ್ಯೂಸ್ ಆಗ್ತಾ ಇದೆ, ನಾನು ಇದೇ ಥರ ಮಾಡ್ತೀನಿ, ನಾನು ಒಂದು ಸ್ವಲ್ಪ ದುಡ್ಡು ಮಾಡ್ತೀನಿ ಆ ಥರ ಎಲ್ಲ ಅಂದ್ಕೊಂಡು ಇರ್ತಾರೆ ಕೆಲವರೆಲ್ಲ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂತ? ನಮ್ಮ ಭಾಗದವ್ರೆ ಎಸ್ಪೆಷಲಿ ಕೆಲಸ ಮಾಡ್ತೀವಿ, ಒಂದು ಹೆಸರಾದ್ರೆ ಸಾಕು ಅನ್ನೋ ಥರ ಜಾಸ್ತಿ. ನಮ್ಮ ದುಡ್ಡೇ ನಿಮ್ಮ ತುಂಬ ದುಡ್ಡು ಅಲ್ಲ, ನಮ್ಗೆ ಗುರ್ಸಿದ್ರೆ ಸಾಕು ಅಂತಾರೆ. ಅದೇ ಅದೇ ಅಂದರೆ ನಾನು ಅದೇ ಆಸೆ ಇರೋನು, ಗುರ್ಸಿದ್ರೆ ಸಾಕು, ಫೇಮಸ್ ಆದರೆ ಸಾಕು, ಮುಂದೆ ಅದು ಬರ್ತೈತಿ, ಸರಸ್ವತಿಯಿಂದ ಹೋಗೋಣ, ಲಕ್ಷ್ಮಿಯಿಂದ ಬೇಡ ಅನ್ನೋ ಥರ ಮೈಂಡ್ ಸೆಟ್. ಅದೇ ಹೇಳ್ತಾರಲ್ಲ, ಸರಸ್ವತಿಯಿಂದ ಹೋಗ್ರಿ, ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತ. ಹಂಗಾಗಿ ಹೆಸರು ಮಾಡೋಣ. ಅದೇ ಗುಂಗಲ್ಲಿದ್ದು. ಈಗ ಪ್ರೆಸೆಂಟಾಗಿ ಏನು ನೋಡ್ತಾ ಇದೆ ನಿಮ್ಮ ತಲೆಯಲ್ಲಿ? ಪ್ರೆಸೆಂಟಾಗಿ ಏನು ನೋಡ್ತಾ ಇದೆ, ನಾನು ಅಂದ್ಕೊಂಡಿದ್ದು ಸ್ವಲ್ಪ ರೀಚ್ ಆಗಿದ್ದೀನಿ ಅಂದ್ಕೊಂಡು, ಓಕೆ ನಾನು ಫೇಮಸ್ ಆಗಬೇಕಿತ್ತು, ಆಗಿದ್ದೀನಿ ಸ್ವಲ್ಪ ಅಂದ್ಕೊಂಡಷ್ಟು ರೀಚ್ ಆಗಿದ್ದೀನಿ. ಇದರಿಂದ ಅದೇ ಇದನ್ನ ಬಳಸ್ಕೊಂಡು ಏನಾದರೂ ಸ್ವಲ್ಪ ಜೀವನ ಕಟ್ಕೋಬೇಕು ಅಂತ, ಈ ಪಾಪ್ಯುಲಾರಿಟಿ ಬಳಸ್ಕೊಂಡು. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ಥರದ್ದಲ್ಲ, ಏನು ಯಾವ ಥರದಲ್ಲಿ ಅಂತ? ಇಲ್ಲ, ನಾನು ಆ ಥರ ಆಸೆಗಳೇನಿಲ್ಲ ಸರ್, ಕರೀತಾರೆ ಹೋಗ್ತೀನಿ, ಚಾನ್ಸ್ಗಳು ಸಿಗ್ತವೆ ಅಂತ ಏನಿಲ್ಲ, ಆ ಗುಂಗಿಲ್ಲ.
ಊರ್ ಕಡೆ ಅದೇನೆ ಒಂದು ಹೊಟ್ಟೆಪಡಿ ಒಂದು ಕೆಲಸ ಇದೆ, ಊರ್ ಕಡೆನೆ ಸ್ವಲ್ಪ ಶಾರ್ಟ್ ಫಿಲ್ಮ್ ಮೀಡಿಯಂ ಮಾಡ್ಕೊಂಡು ಈಗ ಇವಾಗೆಲ್ಲ ಡಿಜಿಟಲ್ ಮೀಡಿಯಂದಲ್ಲೇ ಸ್ವಲ್ಪ ಅರ್ನಿಂಗ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಇನ್ಮೇಲಿಂದ ಅದು ಇಷ್ಟು ದಿವಸ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಅಷ್ಟೊಂದು ದುಡ್ಡು ಬರುತ್ತೆ ಅದು ಬರುತ್ತೆ ಮಾಡ್ಬೋದು ಅಂತ. ಈಗ ಈಗ ಇಲ್ಲಿ ಬಂದು ಇಂಟರ್ವ್ಯೂ ಕೊಡೋದ್ರಿಂದ ತಮ್ಮೆಲ್ಲರ ಒಂದು ಮಾಹಿತಿ ಕೊಡ್ತಾಯಿದ್ದಾರೆ, ಓ ಇಲ್ಲಿ ಈ ಥರ ಇದೆ ಈ ಥರ ಮಾಡು ಅಂತ ಅವರೆಲ್ಲ ಸಜೆಷನ್ ತೊಗೊಂಡು ಓಕೆ ನಾನು ಇನ್ಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ಕಾನ್ಸಂಟ್ರೇಷನ್ ಮಾಡೋಣ, ಶಾರ್ಟ್ ಫಿಲ್ಮ್ ಜಾಸ್ತಿ ಮಾಡೋಣ, ಏನಾದ್ರು ಇದು ಹೊಟ್ಟೆಪಾಡು ನೋಡ್ಕೊಣ ಅಂತ ಇದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.